ಗಟ್ಟಿಯಾಗಿಡ್ಕೊಂಡು ಪ್ರಾರ್ಥನೆ ಮಾಡಬೇಕು. ದಾಸನ್ನ ಮಾಡಿಕೋ ಎನ್ನ, ದಾಸನ್ನ ಸ್ವಾಮಿ ಸಾಸೀರ ನಾಮ ದೇಹ ಅನ್ನೋದು ನಿನ್ನೆ ಒಂದು ಮಾತು ಹೇಳ್ತಾ ಇದ್ದೆ ನಾನು. ನಾ ಅದ್ವೈತವನ್ನು ಪ್ರತಿಪಾದನೆ ಮಾಡಿದ ಶಂಕರರೇ ಆಗಿರಬಹುದು, ರಾಮಾನುಜರೇ ಆಗಿರಬಹುದು, ಮಧ್ವರೇ ಆಗಿರಬಹುದು, ರಮಣ ಮಹರ್ಷಿಗಳಾಗಬಹುದು, ರಾಘವೇಂದ್ರ ತೀರ್ಥರಾಗಬಹುದು, ಇನ್ನೂ ಯತಿವರೆಣ್ಯರು ಮಹಾತ್ಮರು ಬಹಳ ಮಂದಿ ಈ ಲೋಕದಲ್ಲಿ ಬಂದು ಹೋಗಿದ್ದಾರೆ. ಈ ಲೋಕದಲ್ಲಿ ಬಂದರು ಅಂದರೆ ರಾಮಕೃಷ್ಣಾದಿ ಅವತಾರಗಳು ಈ ಲೋಕಕ್ಕೆ ಬಂದಿವೆ. ಆದರೂ ದೇವರೇ ಈ ಲೋಕಕ್ಕೆ ಬಂದರೂ ದೇಹದ ಧರ್ಮವನ್ನು ಬಿಡಲಿಕ್ಕೆ ಅವಕಾಶ ಇಲ್ಲ. ಅದರಂತೆ ಸ್ವಲ್ಪ ದೇಹಾಲಸ್ಯ, ಕಾಲುನೋವು ಅಂತ ಬಂದ ಕಾರಣದಿಂದ ಆಚಾರ್ಯರು ಇವತ್ತಿಲ್ಲಿಗೆ ಬಂದಿಲ್ಲ. ಅದಕ್ಕೆ ನನಗೆ ಬಹಳ ಕೊರಗಿದೆ. ಅವರು ನಮ್ಮ ಪಕ್ಕದಲ್ಲಿದ್ದರೆ ಆ ಧೈರ್ಯ, ಆ ಸ್ಫೂರ್ತಿ, ಆ ಆನಂದ ಅದು ಬೇರೆ. ನಾವೆಲ್ಲರೂ ದಾಸನ್ನ ಮಾಡಿಕೋ ಎಂತು ಅಂತ ಪ್ರಾರ್ಥನೆ ಮಾಡುವುದರ ಒಟ್ಟಿಗೆ ಅವರು ಉತ್ಸಾಹವಾಗಿ ಓಡಾಡುವಂತೆ ಮಾಡು ಸ್ವಾಮಿ ಅಂತಲೂ ಪ್ರಾರ್ಥನೆ ಮಾಡೋಣ. ಶ್ರೀನಿವಾಸನನ್ನು ದಾಸನ್ನ ಮಾಡಿಕೋ ಎನ್ನ, ದಾಸನ್ನ ಸ್ವಾಮಿ ಸಾಸೀರ ನಾಮದ ವೆಂಕಟರಮಣ. ದಾಸನ್ನ ಮಾಡಿಕೋ ಎನ್ನ, ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ, ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ, ಕರುಣ ಚರಣ ಸೇವೆ ಯಮಗೆ ಕೊಡಿಸೋ, ಓ ಚರಣ ಸೇವೆ ಯನಗೆ ಅಭಯಕರ ಪುಷ್ಪವಾಯನ್ನ ಶಿರದಲ್ಲಿ ಮೂಡಿಸೋ. ದಾಸನ್ನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ, ದೃಢ ಭಕ್ತಿ ನಿನ್ನಲ್ಲಿ ಬೇಡಿ, ನಾಡಿಗೆ ರಘುವೇನಯ್ಯ ಅನುದಿನ ಪಾಡಿ, ಕಡೆಗಣ್ಣಿಲೆ ಕೆನ್ನ ನೋಡಿ, ಬಿಡುವೆ ಕೊಡು ನಿನ್ನ ಧ್ಯಾನವ ಮನಸ್ಸುಚಿ ಮಾಡಿ, ದಾಸನ್ನ ಮಾಡಿಕೋಯನ್ನ ಸ್ವಾಮಿ ಸಾಸಿರ ನಾಮದ ದಾಸನ್ನ. ಮೊರೆ ಹೊಕ್ಕವರ ಕಾಯುವ ಬಿರುದು,
ಎನ್ನ ಮರೆಯದೇರಕ್ಷಣೆ ಮಾಡಯ್ಯ ಪೊರೆದು ದುರಿತಗಳೆಲ್ಲವ ತರಿದು ಸಿರಿ ಪುರಂದರ ವಿಠಲ ಯಮನು ಪೊರೆದು ಪೊರೆದು ದಾಸನ ಮಾಡಿಕೋಯನ್ನ ಸ್ವಾಮಿ ಸಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋಯನ್ನ ದಾಸನ ಮಾಡಿಕೋಯನ್ನ ದಾಸನ ಮಾಡಿಕೋಯನ್ನ ಹರೇ ಶ್ರೀನಿವಾಸ ಶ್ರೀ ವೆಂಕಟೇಶಾಯ ನಮಃ ಹರೇ ಶ್ರೀನಿವಾಸ ಶ್ರೀ ವೆಂಕಟೇಶಾಯ ನಮಃ 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 ಶ್ರೀಕೃಷ್ಣಾಯ ನಮಃ ಹರೇ ಶ್ರೀನಿವಾಸ ಶ್ರೀಕೃಷ್ಣಾಯ ನಮಃ 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 ಶ್ರೀರಾಮಾಯ ನಮಃ ಹರೇ ಶ್ರೀನಿವಾಸ ಶ್ರೀರಾಮಾಯ ನಮಃ ಶ್ರೀರಾಮಾಯ ನಮಃ ಶ್ರೀರಾಮಾಯ ನಮಃ
ಶ್ರೀರಾಮಾಯ ನಮಃ ಶ್ರೀರಾಮಾಯ ನಮಃ ಶ್ರೀರಾಮಾಯ ನಮಃ ಶ್ರೀರಾಮಾಯ ನಮಃ ಶ್ರೀರಾಮಾಯ ನಮಃ ಶ್ರೀರಾಮಾಯ ನಮಃ ಶ್ರೀರಾಮಾಯ ನಮಃ ಶ್ರೀರಾಮಾಯ ನಮಃ ಶ್ರೀರಾಮಾಯ ನಮಃ ಶ್ರೀರಾಮಾಯ ನಮಃ ಶ್ರೀರಾಮಾಯ ನಮಃ ಶ್ರೀರಾಮಾಯ ನಮಃ ಹರೇ ಶ್ರೀನಿವಾಸ ಶರೀರಮಾದ್ಯಂ ಖಲು ಧರ್ಮ ಸಾಧನಂ ಅನ್ನೋ ಮಾತು ನಮ್ಮ ಪಾಲಿಗೆ ನಿಜವಾಗುತ್ತೆ. ಏನೇನೋ ಮಾಡಬೇಕು ಅಂತ ಅಂದ್ಕೊಳ್ತೀವಿ, ಆದರೆ ಅದಕ್ಕೆ ಮುಖ್ಯವಾಗಿ ಈ ಶರೀರ ಅನ್ನೋದು ಸಹಕಾರ ಕೊಡಬೇಕು. ಇದರ ಸಹಕಾರವಿಲ್ಲದೆ ಏನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಒಮ್ಮೆ ಉರುಕುಂದಿಗೆ ಹೋಗಿದ್ದೆ ನಾನು. ಅಲ್ಲಿ ಲಕ್ಷ್ಮೀನರಸಿಂಹಸ್ವಾಮಿಯ ಸನ್ನಿಧಾನ ಅದು. ಉರುಕುಂದೀರಣ್ಣ ಅಂತಾರೆ. ವೀರನ ಪದ ವೀರನ ವೀರನ ಅನ್ನೋದೇ ವೀರಣ್ಣ ಅಂತ, ಈರಣ್ಣ ಅಂತ ಆಗಿದೆ. ಅದು ವೀರ ನರಸಿಂಹ ಅಂತ ಅರ್ಥ. ವೀರ ನರಸಿಂಹ ಅದು ವೀರಣ್ಣ ಆಗಿ ವೀರನ ಆಗಿ ಅದು ವೀರ ಈರಣ್ಣ ಆಗಿ ಕೂತದೆ. ಈರಣ್ಣ ಆಗಿ ಕೂತದದು. ಅದು ವೀರ ನರಸಿಂಹನ ಸ್ಥಾನ. ಅದು ಹೋದೆ, ರಾತ್ರೆಲ್ಲ ನಿದ್ದೆ ಕಾದಿದ್ದೆ. ದರ್ಶನ ಮಾಡಿ ನಮಗೆ ಆ ದೇವರು ಇದ್ದಾನೆ ಬೆನ್ಕಂಡನು. ನಮ್ಮ ವೀರ ನರಸಿಂಹ ಸ್ವಾಮಿಯ ಲಕ್ಷಣ ಏನಂದರೆ, ಆತ ಮನೆ ದೇವರಾಗಿ ಸುಮ್ಮನೆ ಇರೋದಲ್ಲ, ಬೆನ್ಕಂತಾನೆ. ಬೆನ್ಕಂಬೋದಂದ್ರೆ ಗೊತ್ತೇ ನಮ್ಮ ಗೊತ್ತಾಗೋದಿಲ್ಲ, ನಮ್ಮ ಕಡೆ ಅಂತಾರೆ. ಬಂದು ಇಡ್ಕೊಂಬೋದು ಅಂತ ಅರ್ಥ. ಯಾಕೆ ಈ ಮಾತಂದೆ ಅಂದರೆ, ಆ ಕ್ಷೇತ್ರದಲ್ಲಿ ಒಂದು ಲಕ್ಷಣ ಇದೆ, ಒಂದು ಪದ್ಧತಿ ಇದೆ. ಆ ಕ್ಷೇತ್ರಕ್ಕೆ ಆ ದೇವರು ತಮ್ಮ ದೇವರು ಮನೆ ದೇವರು ಅಂತ ಒಕ್ಕಲು ಇಲ್ಲದವರು ಅಲ್ಲಿಗೆ ಹೋಗೋದಿಲ್ಲ. ಹೋದ್ರೂ ಸುಮ್ಮನೆ ನೋಡಿ ನಮಸ್ಕಾರ ಮಾಡ್ಕೊಂಡು ಬರ್ತಾರೆ ಅಷ್ಟೇ. ಸುಮ್ಮನೆ ನಮಸ್ಕಾರ ಮಾಡ್ಕೊಂಡು ಬರಬೇಕು. ತೆಂಗಿನಕಾಯಿ ಕೊಡೋದು, ಪ್ರಸಾದ ಅಲ್ಲಿಂದ ಪ್ರಸಾದ ತೊಗೊಂಬರೋದು ಮಾಡಿದ್ರೋ ದೇವ್ರು ಬೆನ್ಕಂತಾನೆ. ಈ ಒಂದು ಸಾರಿ ಪ್ರಸಾದ್ ತಂದ್ಕೊಂಡ್ರು ಅಂತಂದರೆ ಇನ್ನು ಬಿಡೋಗಿಲ್ಲ. ಪ್ರತಿ ವರ್ಷ ಹೋಗಬೇಕು, ಅವನಿಗೆ ನಮಸ್ಕಾರ ಮಾಡ್ಕೋಬೇಕು, ಒಂದು ಕಾಯೋ ಕರ್ಕೋ ಏನೋ ಕಳಿಸ್ಬೇಕು. ಇದು ಪದ್ಧತಿ. ಬಗಲಿಗೆ ಅನುಭವ ಇದ್ದವರು, ಇಷ್ಟಕ್ಕೆ ಮುಂಚೆ ಅನುಭವ ಇದ್ದವರು ಹೊಸವರು ಬಂದಾರಂದರೆ, ಏನಪ್ಪ ನಿಮಗೆ ದೇವರಿದ್ದಾನೆ ಅಂತ ಕೇಳ್ತಾರೆ. ಅವರಂತಾರೆ ದೇವರಿದ್ದಾನೆ ಅಂತಾರೆ. ಅಲ್ಲಪ್ಪ ದೇವರಿದ್ದಾನೆ ಸರಿ, ನರಸಿಂಹದೇವರು ನಿಮಗಿದ್ದಾನ ಅಂತ ಕೇಳ್ತಾರೆ. ಕೇಳಿದ್ರೆ ಇಲ್ಲ ರೀ ಅಂತಾರೆ. ಮೊನ್ನೆ ಒಂದು ತಮಾಷೆ ನಡೀತು. ಅನಂತಪುರದಿಂದ ಬಂದೀವಿ ನಾವು, ಅಲ್ಲಿಂದ ಒಬ್ಬ ಡ್ರೈವರ್ನ ಕರ್ಕೊಂಡು ಬಂದೀವಿ. ಸಾಮಾನ್ಯರು ಅಂತ ನಾವು ಅನ್ಕೊಳ್ತೀವಮ್ಮ, ಸಾಧಾರಣ ಜನಗಳು ನಾವು ಮಹಾಪಂಡಿತರು ದೊಡ್ಡವರು ವೇದಿಕೆಯೇರಿ ಉಪನ್ಯಾಸಗಳು ಕೊಡ್ತೀವಿ ಅಂತ ನಾವು ಅನ್ಕೊಳ್ತೀವಿ ಅಷ್ಟೇ. ಸಾಮಾನ್ಯರಾದ ವ್ಯಕ್ತಿಗಳ ಹೃದಯದಲ್ಲಿ ಅದ್ಭುತವಾದಂಥ ಭಾವನೆಗಳು ಅಡಕವಾಗಿರ್ತವೆ. ಒಂದೊಂದು ಸಾರಿ ನಾನು ಹೇಳಿದ್ನಲ್ಲ ಆ ವ್ಯಕ್ತಿಯ ವಿಷಯ, ಇಲ್ಲಿ ಹೇಳಿದ್ನೋ ಇನ್ನೆಲ್ಲಿ ಹೇಳಿದ್ನೋ, ನಾವು ಮೈಸೂರು ಆ ಕಡೆಗೆ ಯಾವುದೋ ಒಂದು ಊರಿಗೆ ಹೋಗಿದ್ವಿ. ಊರಿನ ಜ್ಞಾಪಕ ಇಲ್ಲ. ನಾನು ನಮ್ಮ ಸಾರ್ ಈ ಯಂಕಪ್ಪನ್ನ ಹಿಡ್ಕೊಂಡು ಮನೆ 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 ತಿರುಗಿದ್ವಿ. ಒಂದು ಮನೆಗೆ ಹೋದ್ವಿ, ಲಾಸ್ಟ್ ಮನೆ ಅದು. ಪ್ರತಿ ಮನೆಯಲ್ಲಿ ಪಂಚೋಪಚಾರ ಪೂಜಾ ಅಂತ ಮಾಡ್ಕೊಳ್ತೀನಿ. ನೀ ಕರೆಕೊಂಡು ಕೂತಾನ ಅವನು, ಪುಣ್ಯಾತ್ಮ ರೀ ಅತನ ಕೂಡ ಸಂಕಲ್ಪ ಹೇಳಿ ಮಾಡಿಸ್ರಿ ಅಂದರೆ, ಸಂಕಲ್ಪ ಸಿಂಹ ನಾನೇ, ಆದ ಕಾರಣ ಸಂಕಲ್ಪ ಮಾಡಿದೆ. ಮಾಡಿದ ಮೇಲೆ ದೇವರು ಬಂದಾನೆ, ನಿನಗೆ ಬೇಕಾದ್ದು ಬೇಡ್ಕೊಪ್ಪ ಅಂದೆ. ಒಂದೇ ಮಾತಂದ, ಎಲ್ಲ ಕೊಟ್ಟವನೇ, ನಾನು ಏನು ಮಾಡೋದು. ಬಂದಷ್ಟರಿಂದಲೇ ಬಾಳಿಕೋ ಅನ್ನೋ ಮಾತದಲ್ಲಮ್ಮ. ಕೃಷ್ಣನನ್ನು ರಾಯಭಾರಕ್ಕೆ ಕಳಿಸ್ಬೇಕಾದ್ರೆ ಧರ್ಮರಾಜ ಕೇಳಿದ ಮಾತು, ಗ್ರಾಸ ವಾಸೋ ದೈನ್ಯಂಬುಲುವಚ್ಚು ನಾ ಅರಯುನಿ ಚುಟ್ಟಾಲಕುನ್ಗಾವುನನ್ ಮೋದಂಬೊಂದುಟಗಲ್ಗು ಕೌರವುಲು ಏಮುನ್ ಬೊಂದಿ ಶ್ರೀನೊಂದಿನನ್. ಇದು ಅದು ಕೇಳಿರೋದು. ಯಾಕೆ ನಾನು ನೀನು ಹೋಗಿ ರಾಯಭಾರಕ್ಕೆ ಹೋಗು ಅಂತ ಕೇಳ್ತಿದ್ದೀನಿ ಅಂದರೆ, ಕನಿಷ್ಠ ಪಕ್ಷ ನಾವು ಇರ್ಲಕ್ಕ. ಗ್ರಾಸ ವಾಸೋ ದೈನ್ಯಂಬುಲುವಚ್ಚು, ಗ್ರಾಸ ಅಂದರೆ ತಿನ್ನಲಿಕ್ಕೆ,
ವಾಸ ಅಂದರೆ ಎರಡರ್ಥ ಮಾಡ್ಬೋದು ಅದರಲ್ಲಿ. ವಾಸ ಅಂದರೆ ಇರ್ಲಕ್ಕ ವಾಸ, ವಾಸ ಅಂದರೆ ಬಟ್ಟೆ ಅಂತ ಅರ್ಥ. ವಾಸ ಅಂದರೆ ಬಟ್ಟೆ, ಉಡ್ಲಿಕ್ಕೆ ಬಟ್ಟೆ, ಇರ್ಲಿಕ್ಕೆ ಒಂದು ಗೂಡು, ಇವೆರಡು ಈ ಮೂರಕ್ಕೆ ರೋಟಿ ಕಪಡ ಅವ್ರ ಮಕಾನ್ ಅಂತಂದು ಅಂತಾರಲ್ಲಮ್ಮ, ಈ ಮೂರಕ್ಕೆ ಕಷ್ಟ ಬರ್ತದೆ. ಆದ ಕಾರಣ ಯಾರಿಗೆ? ನನಗಲ್ಲ, ನಾ ಅರೆಯು ನೀ ಚುಟ್ಟಾಲಕುನ್, ನನ್ನನ್ನು ಆಶ್ರಯಿಸ್ಕೊಂಡಿದ್ದಾರೆ ಇವರೆಲ್ಲರೂ, ಇವರಿಗೆ ಆ ಕಷ್ಟ ಬರ್ತದೆ. ಆದ ಕಾರಣ ಕೌರವರು ನಾವು ಒಂದಾಗಿ ಸಂಪತ್ತನ್ನು ಬಳಸಿಕೊಂಡ್ರೆ ಸುಖವಾಗುತ್ತೆ ಕೃಷ್ಣ, ಅದಕ್ಕಾಗಿ ಹೋಗ್ತಾ ಇದ್ದೀನಿ, ನನಗೆ ಯುದ್ಧದ ಕೂಳು, ರಕ್ತದ ಕೂಳು ನನಗೆ ಬೇಕಿಲ್ಲ ಅಂತ ಹೇಳ್ತಾನೆ ಧರ್ಮರಾಜ. ಅಲ್ಲಿ ಆ ಮಾತು ಹೇಳ್ತಾನೆ, ಏನು ಬೇಕು ಉಣ್ಲಕ್ಕ ಬೇಕು, ಉಣ್ಲಕ್ಕ ಬೇಕು ತಿನ್ನಿ, ಅಷ್ಟದ